ಇಂದು ನೀವು ಸೇವಿಸುವ ಆಹಾರದಲ್ಲೂ ತರಕಾರಿಗಳಲ್ಲೂ ಎಣ್ಣೆಯಲ್ಲೂ ಕಲಬೆರಕೆ ತೀವ್ರ ಹೆಚ್ಚಾಗಿಬಿಟ್ಟಿದೆ. ಅದರಿಂದ ಹಲವರಿಗೆ ಹೃದಯ ರೋಗ ಉಂಟಾಗುತ್ತಿದೆ. ಅನಾವಶ್ಯಕ ಓಡಾಟ ವಿಶ್ರಾಂತಿ ಇಲ್ಲದ ಕಾರಣವಾಗಿಯೂ ಹೃದಯ ರೋಗ ಬರುತ್ತದೆ. ವಿವರಣೆ: ಕೃಷಿಕರು ರಾಸಾಯನಿಕ ಮಿಶ್ರಣಗಳು, ಕ್ರಿಮಿನಾಶಕಗಳನ್ನು ಉಪಯೋಗಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಗಳನ್ನು ಬೆಳೆದು ಲಾಭ ಪಡೆಯಲು ಯತ್ನಿಸುತ್ತಾರೆ. ಈ ಕ್ರಿಮಿನಾಶಕಗಳನ್ನು ತಯಾರಿಸುವವರು ಸಹ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಉಪಯೋಗಿಸಲು ಪ್ರೋತ್ಸಾಹಿಸುತ್ತಾರೆ. ಯಾವುದೇ ಮಿಶ್ರಣವಿಲ್ಲದೆ ನಮ್ಮ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಿಸಿದಂಥ ಎಣ್ಣೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದರೆ ಮನುಜನ ಅತಿಯಾಸೆಯಿಂದ ಅದೇ ಪ್ರಮಾಣದ ಬೀಜದಲ್ಲಿ ಹೆಚ್ಚಿನ ಎಣ್ಣೆಯನ್ನು ತಯಾರಿಸಬೇಕೆಂದು ರಾಸಾಯನಿಕಗಳನ್ನು ಬಳಸಿ ಹೆಚ್ಚಿನ ಲಾಭ ಪಡೆಯಲು ಮುಂದಾಗುತ್ತಾರೆ. ಮಧ್ಯಮವರ್ತಿಗಳು ಇದರಲ್ಲಿ ಇನ್ನೂ ಹೆಚ್ಚಿನ ಲಾಭ ಗಳಿಸಬೇಕೆಂದು ಆಲೋಚಿಸಿ ಅವರು ಇನ್ನಷ್ಟು ಕಲುಷಿತ ಮಿಶ್ರಣ ಕಾರ್ಯವನ್ನು ಮಾಡುತ್ತಾರೆ. ಇದೆಲ್ಲದರ ಗುಣಮಟ್ಟವ ಪರಿಶೀಲಿಸುವ ಆಹಾರ ಪ್ರಾಧಿಕಾರಿಯ ಅಧಿಕಾರಿಗಳು ಲಂಚವನ್ನು ಪಡೆದು ಅದಕ್ಕುಂಟಾದ ಗುಣಮಟ್ಟ ಚೀಟಿಯನ್ನೂ ಸಹ ನೀಡಲು ಮುಂದಾಗುತ್ತಾರೆ. ಇದೆಲ್ಲದರ ಪ್ರತಿಬಿಂಬವಾಗಿ ಕೊನೆಗೆ ಗ್ರಾಹಕನಾಗಿ ಇದನ್ನು ಖರೀದಿಸುವವರಿಗೆ ಆರೋಗ್ಯ ಹಾಳಾಗುತ್ತದೆ, ಹೃದಯ ಸಂಬಂಧ ರೋಗಗಳು ಉಂಟಾಗುತ್ತದೆ. ಪರಿಶ್ರಮ ಎನ್ನುವುದು ಅತ್ಯಗತ್ಯ. ಸಂಪಾದನೆ ಮಾಡಿ ಹಣ ಗಳಿಸುವುದು ತುಂಬ ಮುಖ್ಯ. ಆದರೆ ಅದಕ್ಕಾಗಿ ಕಂಡ ಕಂಡ ಕೆಲಸವನ್ನೆಲ್ಲ ಮಾಡುವುದು, ಸಂಪಾದನೆ ಹೆಚ್ಚು ಗಳಿಸಬಹುದು ಎಂದು ಅತಿಯಾಗಿ ಕೆಲಸ ಮಾಡುವುದು ಸಹ ಹೃದಯ ಸಂಬಂಧ ರೋಗಕ್ಕೆ ಒಳಗಾಗಿಸಿಬಿಡುತ್ತದೆ. ಓಂ ಶಕ್ತಿ.